ಕಾವೇರಿ ನೀರಿನ ವಿಚಾರವಾಗಿ ಸೆಪ್ಟೆಂಬರ್ 26 ಮಂಗಳವಾರ ಬೆಂಗಳೂರು ಬಂದಿಗೆ ಕರೆ ಕೊಟ್ಟಿರುವಂತಹ ಈ ಒಂದು ವಿಚಾರವಾಗಿ ಮಾತಾಡೋದಕ್ಕೆ ಕರ್ನಾಟಕ ಅಸೋಸಿಯೇಷನ್ ಅಧ್ಯಕ್ಷರು ಮತ್ತು ಕರ್ನಾಟಕ ಮರಾಠ ಸಮಾಜದ ಅಧ್ಯಕ್ಷ ಆಗಿರ್ತಕ್ಕಂಥ ಗಣೇಶ್ ಕೇಸರ್ಕರ್ ಇದ್ದಾರೆ, ಅವ್ರ ಜೊತೆ ಮಾತಾಡ್ತೇನೆ. ಸರ್, ಹೋರಾಟ ಹೇಗಿರುತ್ತೆ ನಿಮ್ಮ ಕಡೆಯಿಂದ ಅಂತ? ಸರ್, ನಮ್ಮ ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಕಡೆಯಿಂದ ನಮ್ಮ ಸದಸ್ಯರಿಗೆಲ್ಲರೂ ಕೂಡ ಒಂದು ಕರೆಯನ್ನು ಕೊಡ್ತೇವೆ. ಈಗಾಗಲೇ ಅಧ್ಯಕ್ಷರಾದ ರವಿಗರಣಿ ಅವರ ಹತ್ರ ಮಾತಾಡಿದ್ದೀನಿ, ನಾನು ಉಪಾಧ್ಯಕ್ಷ ಗಣೇಶ್ರಾವ್ ಕೇಸರ್ಕರ್ ಅಂತ. ಸೊ ನಮ್ಮ ಉಪಾಧ್ಯಕ್ಷರು ಮತ್ತು ನಮ್ಮ ಅಧ್ಯಕ್ಷರ ಜೊತೆ ಎಲ್ಲ ಮಾತಾಡಿ ಅವತ್ತೇನು ನಮ್ಮ ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ನಲ್ಲಿ ಸುಮಾರು ಒಂದು 7,000 ಸದಸ್ಯರಿದ್ದೀವಿ, ಅವರೆಲ್ಲರೂ ಕೂಡ ಚಿತ್ರೀಕರಣವನ್ನು ಸ್ಥಗಿತಗೊಳಿಸಿ ಕಾರ್ಮಿಕರು, ಕಲಾವಿದರು, ತಂತ್ರಜ್ಞರು ಎಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಅವತ್ತು 26ನೇ ತಾರೀಕು ಮಂಗಳವಾರ ಕರೆದಿರತಕ್ಕಂಥ ಬೆಂಗಳೂರು ಬಂದನ್ನು ಯಶಸ್ವಿಗೊಳಿಸಬೇಕು ಅಂತ ಈಗಾಗಲೇ ಮಾತಾಡಿದ್ದೇವೆ. ನಾವೆಲ್ಲರೂ ಸಾಧ್ಯವಾದಷ್ಟು ಎಷ್ಟು ಜನಗಳು ಅಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಬೆಂಗಳೂರು ಬಂದನ್ನು ಯಶಸ್ವಿಗೊಳಿಸ್ತೀವಿ ಸರ್. ಜೊತೆಗೆ ನಮ್ಮ ಕರ್ನಾಟಕ ಮರಾಠ ವೆಲ್ಫೇರ್ ಅಸೋಸಿಯೇಷನ್ ಖಜಾಂಚಿ ನಾನು, ಅಲ್ಲೂ ಕೂಡ ನಮ್ಮ ಸಮಾಜದ ಜೊತೆ ಮಾತಾಡಿ ನಮ್ಮ ಸಮಾಜದ ಬಾಂಧವರು ಕೂಡ ಎಲ್ಲರೂ ಕೂಡ ಈ ಒಂದು ಕಾವೇರಿಗೋಸ್ಕರ, ಕಾವೇರಿ ನೀರಿಗೋಸ್ಕರ ಹೋರಾಟ ಮಾಡೋದಕ್ಕೆ ನಾವೆಲ್ಲರೂ ಬಂದು ಭಾಗಿಯಾಗ್ತೀವಿ ಅಂತ ಈ ಮೂಲಕ ಹೇಳ್ತೀನಿ ಸರ್. ಒಟ್ಟಾರೆ ಏನು ಸೆಪ್ಟೆಂಬರ್ 26 ಬಂದ್ ವಿಚಾರವಾಗಿ ನಮ್ಗೆ ಯಾವುದೇ ಗೊಂದಲ ಇಲ್ಲ, ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಆಗಿರ್ಬೋದು ಮತ್ತು ಕರ್ನಾಟಕ ಮರಾಠ ಸಮಾಜ ಎರಡೂ ಕೂಡ ಒಕ್ಕಲರ ಬೆಂಬಲವನ್ನ ಕೊಡುತ್ತೆ ಈ ಒಂದು ಸೆಪ್ಟೆಂಬರ್ 26 ಬಂದ್ಗೆ ಅಂತಕ್ಕಂಥ ಮಾತನ್ನ ಗಣೇಶ್ ಕೇಸರ್ಕರು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಲಕ್ಷ್ಮೀಂದ್ರ ಸಿಂಹ, ವಿಸ್ತಾರ ನ್ಯೂಸ್, ಬೆಂಗಳೂರು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.